नमस्कार ज्ञान सरस्वती एजुकेशन चैनल के अदर सुस्वागत स्नेहितरे के आर टी टी 2023 के संबंध पट्टंते वंदु महत्वदवाद माहिती बंदित्तु सो अदन्न तिळिसबेकु अंत नीवु ओंदु वीडियो माड्ता इद्दीनि नानु सो ईगागलेने 22ने तारीखिगे अंद्रे नवंबर 22क्के फाइनल की आंसर्स आगिरबहुदु जोतेगे नम्म ओंदु फलितांश कूड बंदिदे अंतंदे हेळबहुदु रिसल्ट बंदित्तु 22क्के सो 24ने तारीखिगे होरडिसिदंत ओंदु सुत्तोले अंतंदे हेळबहुदु सो एनु अंत नीवु केळिदाग स्वल्प नोडिकोळ्ळि वेरी इंपार्टेंट आदंत माहिती इदे सो इत नानूत वेबसाइट ई थिंक नान ओपन अदान इवत ओपन नोड़े जस्ट इन महिता बंदी वीडियो कूड़ा माताी मत इन इंपार्टेंटे ये ग्रूपली कूड़ा यारू कूड़ा इलीवरेगू स्वल्प है हेलबू या फलतांश बंद मेले अति हेच्चा ಯಾವುದೇ ಇದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರೋದಿಲ್ಲ ನಾನು ಅನಿಸಿದ ಮಟ್ಟಿಗೆ ನಾನು ಎಲ್ಲಿ ಕೂಡ ಯಾವ ಒಂದು ಟೆಲಿಗ್ರಾಮ್ ಆಗಿರಬಹುದು ವಾಟ್ಸ್ಆಪ್ ಆಗಿರಬಹುದು ಸಿಕ್ಕಾಪಟ್ಟೆ ಗ್ರೂಪ್ಸ್ ಗಳಿವೆ ಸೋ ಎಲ್ಲಿ ಕೂಡ ಇದು ಕಂಡುಬಂದಿಲ್ಲ ಸೋ ಅದಕ್ಕಾಗಿ ನಿಮಗೆಲ್ಲ ತಿಳಿಸಬೇಕು ಎಂಬ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ನಾನು ನೋಡಿ ಆಯುಕ್ತರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಕೇಂದ್ರೀಕೃತ ದಾಖಲಾತಿ ಘಟಕ ಅಂದಾಗ CSL ಅಂತ ಎಲ್ಲರಿಗೂ ಗೊತ್ತಿದೆ ಸೋ ಏನಪ್ಪ ಮಾಹಿತಿ ಅಂತ ನೋಡಿದಾಗ ಅಭ್ಯರ್ಥಿಗಳ ವೈಯಕ್ತಿಕ ಮಾಹಿತಿಗಳ ತಿದ್ದುಪಡಿ ಮಾಡುವಂತ ಬಗ್ಗೆ ಅಂತಂದಿದೆ ಸೋ ಇಲ್ಲಿ ವಿಷಯವನ್ನು ಗಮನಿಸಬಹುದು ನೀವು ಅಭ್ಯರ್ಥಿಗಳ ವೈಯಕ್ತಿಕ ಮಾಹಿತಿಗಳ ತಿದ್ದುಪಡಿ ಮಾಡುವ ಬಗ್ಗೆ ಅಂತಂದಿದೆ ನೋಡಿ ಅಪ್ಲಿಕೇಶನ್ ಹಾಕುವಾಗ ಏನಾದರೂ ನಿಮ್ಮ ಒಂದು ತಂದೆ ಹೆಸರು ಆಗಿರಬಹುದು ತಾಯಿ ಹೆಸರು ಆಗಿರಬಹುದು ಡೇಟ್ ಆಫ್ ಬರ್ತ್ ಆಗಿರಬಹುದು ಅಥವಾ ಅಂಕಗಳಾಗಿರ್ಬೋದು ಏನಾದರೂ ಮಿಸ್ಟೇಕ್ಸ್ ಆಗಿದ್ರೆ ಸೋ ಅದನ್ನ ನೀವು ಏನು ಮಾಡಬಹುದು ಇವಾಗ ಒಂದು 200 ರೂಪಾಯಿಗಳ ಚಲನನ್ನ ತೆಗೆಸ್ಕೊಂಡು ಸೋ ಅದನ್ನ ನೀವು ಸರಿಪಡಿಸಿ ಏನು ಮಾಡಬಹುದು ಅಪ್ಲಿಕೇಶನ್ ಅನ್ನು ಹಾಕ್ಲಿಕ್ಕೆ ಇಲ್ಲ ಅವಕಾಶವನ್ನ ಕೊಟ್ಟಿರ್ತಾರೆ ಅಂತಂದೆ ಹೇಳಬಹುದು ಸೋ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನಿಮಗೆ ನೋಡಿ ಇಲ್ಲಿ ಏನಂತಂದ್ರೆ ಕೇಂದ್ರೀಕೃತ ದಾಖಲಾತಿ ಘಟಕ ಕಚೇರಿಯ ವತಿಯಿಂದ ನಡೆಸಲಾದಂತ ನೇಮಕಾತಿ ಅರ್ಹತಾ ಪರೀಕ್ಷೆ ಹಾಗೂ ದಾಖಲಾತಿ ಪ್ರಕ್ರಿಯೆಗಳಿಗೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ ನಂತರ ಹಾಗೂ ಪ್ರವೇಶ ಪತ್ರವನ್ನ ಅಂತಿಮಗೊಳಿಸುವ ಪೂರ್ವದಲ್ಲಿ ಅವರುಗಳು ವೈಯಕ್ತಿಕ ಮಾಹಿತಿಗಳ ತಿದ್ದುಪಡಿಗೆ ಪೂರಕ ದಾಖಲಾತಿಗಳೊಂದಿಗೆ ಸಲ್ಲಿಸುವ ಮನವಿಗಳನ್ನು ಪರಿಗಣಿಸಿ ತಿದ್ದುಪಡಿಯನ್ನು ಮಾಡಿಕೊಡಲಾಗುತ್ತದೆ ಅಂದ್ರೆ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ ಆಗಿರಬಹುದು ಆಕ್ಚುಲಿ ಇಲ್ಲಿ 10th ಮಾರ್ಕ್ಸ್ ಕಾರ್ಡ್ ಅನ್ನು ಪರಿಗಣಿಸಿ ಏನು ಮಾಡ್ತಾರಾ ನಿಮ್ಮ ಒಂದು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಗಳಾಗಿರಬಹುದು ಅಥವಾ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳು ಇದ್ದಾಗ ಸೋ ಅದನ್ನ ನೋಡಿ ನಿಮ್ಮ ಒಂದು ಮಾಹಿತಿ ಸರಿ ಇದ್ದರೆ ಸೋ ಅದನ್ನ ತಿದ್ದುಪಡಿ ಮಾಡ್ತಾರಾ ಇಲ್ಲಿ ಕೆಳಗಡೆ ಕೊಡ್ತಾರೆ ನೋಡಿ KRTT 2023 ಪರೀಕ್ಷೆಗೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳು ಪ್ರಮಾಣಪತ್ರಗಳಲ್ಲಿ ಅಂದ್ರೆ ಈಗ ನೆಕ್ಸ್ಟ್ ರಿಸಲ್ಟ್ ಬಿಟ್ಟ ಆದ್ಮೇಲೆ ಇವಾಗ ನಮ್ಮ ಏನು ಬರ್ತವ್ರಿ ಪ್ರಮಾಣಪತ್ರಗಳು ಬರ್ತವ ನಮ್ಮ ಮಾರ್ಕ್ಸ್ ಕಾರ್ಡ್ಸ್ಗಳು ಬರ್ತವ ಸೋ ಆ ಒಂದು ಅಂಶಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಮಾರ್ಕ್ಸ್ ಕಾರ್ಡ್ಗಳಲ್ಲಿ ಅಭ್ಯರ್ಥಿ ಹೆಸರಾಗಿರಬಹುದು ತಂದೆ ಹೆಸರಾಗಿರಬಹುದು ಸ್ಪೆಲ್ಲಿಂಗ್ಸ್ ಆಗಿರಬಹುದು ತಾಯಿ ಹೆಸರಾಗಿರಬಹುದು ಮತ್ತೆ ಜನ್ಮ ದಿನಾಂಕ ಆಗಿರಬಹುದು ಇತರ ಯಾವುದಾದರೂ ತಿದ್ದುಪಡಿಗಳು ಬಯಸಿದ್ದಲ್ಲಿ ಪ್ರತಿ ಬಾರಿಯ ತಿದ್ದುಪಡಿಗೆ ಅಂದ್ರೆ ಇವಾಗ ಹೆಸರು ತಾಯಿ ಹೆಸರಲ್ಲಿ ಏನಾದರೂ ಮಿಸ್ಟೇಕ್ಸ್ ಆಗಿದ್ರೆ ಅಥವಾ ತಂದೆ ಹೆಸರಲ್ಲಿ ಏನಾದರೂ ಮಿಸ್ಟೇಕ್ಸ್ ಆಗಿದ್ರೆ ಸೋ ಎಲ್ಲದಕ್ಕೂ ಕೂಡ ಸೆಪರೇಟ್ ಸೆಪರೇಟ್ ಆಗಿ 200 ಕೊಡಬೇಕಾಗುತ್ತೆ ಇಲ್ಲಿ ಹೇಳಿದ್ದಾರೆ ನೋಡಿ ಪ್ರತಿ ಬಾರಿಯ ತಿದ್ದುಪಡಿ ಒಂದು ತಿದ್ದುಪಡಿ ಮಾಡಬೇಕಂದ್ರೆ 200 ರೂಪಾಯಿಗಳನ್ನ ಇಲ್ಲಿ ವಿಧಿಸಿದ್ದಾರೆ ಅಂತಂದು ಹೇಳಬಹುದು ಒಂದು ತಿದ್ದುಪಡಿಗೆ 200 ರೂಪಾಯಿ ಇದೆ ಸೋ ಪ್ರತಿ ಬಾರಿಯ ತಿದ್ದುಪಡಿಗೆ 200 ರೂಪಾಯಿಗಳನ್ನು ಮಾತ್ರ ಶುಲ್ಕವನ್ನು ಪಾವತಿಸಿ ತಮ್ಮ ಮನವಿ ಪತ್ರದೊಂದಿಗೆ ಪೂರಕ ದಾಖಲಾತಿಗಳನ್ನು ಪ್ರಾತಾಂಕಿತ ಅಧಿಕಾರಿಗಳಿಂದ ದೃಢೀಕರಿಸಿ ಸಲ್ಲಿಸಿದ್ದಲ್ಲಿ ಅವುಗಳನ್ನು ಪರಿಶೀಲಿಸಿ ಅಗತ್ಯ ತಿದ್ದುಪಡಿ ಮಾಡಲು ಕ್ರಮವಹಿಸಲಾಗುವುದು ರೂಪಾಯಿ 200 ಗಳ ಶುಲ್ಕವನ್ನು ಡಿಮ್ಯಾಂಡ್ ಡ್ರಾಫ್ಟ್ ಅಂದ್ರೆ DD ಅನ್ನು ತಗಿಸಬೇಕಾಗುತ್ತೆ ಅಥವಾ ನೆಫ್ಟ್ ಅಥವಾ RTGS ಮೂಲಕ ವಿಶೇಷ ಅಧಿಕಾರಿಗಳ ಹೆಸರಿಗೆ ಪಾವತಿಸಬಹುದಾಗಿದೆ ವಿವರಗಳನ್ನು ಈ ಮುಂದೆ ನೀಡಲಾಗಿದೆ ಅಂತಂದು ಹೇಳಲಾಗಿದೆ 200 ರೂಪಾಯಿ ನೀವು DD ಅನ್ನು ಕಟ್ಟಿಬಿಟ್ಟು ಸೋ ಇದರ ಒಂದು ಅಪ್ಲಿಕೇಶನ್ ಅನ್ನು ನೀವು ಹಾಕಬೇಕು ಜೊತೆಗೆ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡಿ ಯಾರ ಹೆಸರಲ್ಲಿ ತಗೋಬೇಕು ಅಂತ ಕೊಟ್ಟಿದ್ದಾರೆ ಡಿಮ್ಯಾಂಡ್ ಡ್ರಾಪ್ ಅಂತಂದಾಗ ಇಲ್ಲಿ DD ಅನ್ನು ತಗಿಸಿದ್ರೆ ಏನಂದ್ರೆ ಸ್ಪೆಷಲ್ ಆಫೀಸರ್ CAC ಬೆಂಗಳೂರು ಪೇಬಲ್ ಅಟ್ ಬೆಂಗಳೂರು ಅಂತ ಮನವಿಯೊಂದಿಗೆ ಡಿಮ್ಯಾಂಡ್ ಡ್ರಾಪ್ ಲಗತ್ತಿಸಿ ಸಲ್ಲಿಸಬೇಕಾಗುತ್ತೆ ಇನ್ನು ನೆಕ್ಸ್ಟ್ ನೆಫ್ಟ್ RTGS ಅಂತ ನೋಡಿದಾಗ ಬ್ಯಾಂಕ್ ಖಾತೆ ವಿವರ ಸ್ಪೆಷಲ್ ಆಫೀಸರ್ ಸೆಂಟ್ರಲೈಸ್ಡ್ ಅಡ್ಮಿಷನ್ ಸೆಲ್ ಬೆಂಗಳೂರು 09 ಬ್ಯಾಂಕ್ ಖಾತೆ ಸಂಖ್ಯೆಯನ್ನು ಕೊಟ್ಟಿದ್ದಾರೆ IFSC ಕೋಡ್ ಕೊಟ್ಟಿದ್ದಾರೆ ಬ್ರಾಂಚ್ ಕೊಟ್ಟಿದ್ದಾರೆ SBI ಮೈಸೂರು ಬ್ಯಾಂಕ್ ಸರ್ಕಲ್ ಬೆಂಗಳೂರು ಅಂತಂದಿದೆ ನೆಫ್ಟ್ ಚಲನ್ ಲಗತ್ತಿಸಿ ಈ ಒಂದು ಮನವಿಯೊಂದಿಗೆ ಸಲ್ಲಿಸಬೇಕು ಎಂಬ ಒಂದು ಮಾಹಿತಿಯನ್ನು ಕೊಡ್ತಾ ಹೋಗಿದ್ದಾರೆ ಸೊ ಇದಿಷ್ಟು ಏನಂತಂದರೆ ನೀವು ಏನಾದರೂ ಅಪ್ಲಿಕೇಶನ್ ಹಾಕುವಾಗ ಏನಾದರೂ ತಿದ್ದುಪಡಿ ಮಾಡಬೇಕಿತ್ತು ನನ್ನ ಹೆಸರು ಮಾಡಬೇಕಿತ್ತು ತಂದೆ ಹೆಸರು ತಾಯಿ ಹೆಸರು ಸ್ಪೆಲ್ಲಿಂಗ್ಸ್ ಏನಾದರೂ ಮಿಸ್ಟೇಕ್ ಆಗಿದ್ರೆ ನಿಮ್ಮ ಮಾರ್ಕ್ಸ್ಗಳು ಮಿಸ್ಟೇಕ್ಸ್ ಆಗಿದ್ರೆ ಸೊ ನೋಡಿ ಇಲ್ಲೆಲ್ಲ ವಿಷಯವನ್ನು ನೀವು ಏನು ಮಾಡ್ಬೋದು ಅವುಗಳನ್ನ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿರ್ತಾರೆ ಬಟ್ ಇಲ್ಲಿ ಯಾವುದೇ ಒಂದು ಡೇಟನ್ನು ಲಾಸ್ಟ್ ಡೇಟ್ ಅಂತಂದು ಏನು ಮೆನ್ಷನ್ ಮಾಡಿರೋದಿಲ್ಲ ಸೊ 24ನೇ ತಾರೀಕಿಗೆ ಹೊರಡಿಸಿದಂಥ ಒಂದು ಸುತ್ತೋಲೆ ಅಂತಂದು ಹೇಳ್ಬೋದು ನಿಮಗೆ ಯಾರಿಗಾದರೂ ಆ ರೀತಿ ಏನಾದರೂ ಸಮಸ್ಯೆ ಇದ್ದರೆ ನೀವೇನು ಮಾಡ್ಬೋದು ಅಲ್ಲಿ ಏನಿದೆ ಹೆಲ್ಪ್ ಲೈನ್ ನಂಬರ್ಸ್ ಬರ್ತವೆ ವೆಬ್ಸೈಟನ್ನು ಓಪನ್ ಮಾಡಿದಾಗ ಲಾಸ್ಟ್ 145 ನಂಬರ್ ಇದೆ ನೋಡಿ ಆ ಒಂದು ವೆಬ್ಸೈಟ್ ನಂಬರ್ಗೆ ನೀವು ಕಾಲ್ ಮಾಡಿದರೆ
ಅಲ್ಲಿ ಸಿ ಎಸ್ ಎಲ್ಲಿಂದ ನಿಮ್ಮ ಜೊತೆ ಮಾತಾಡ್ತಾರೆ. ಮಾತಾಡಿ ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡು ನಿಮ್ಮದು ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನೀವು ಸರಿಪಡಿಸ್ಕೊಳ್ಳಿ ಅಂತಂದು ಹೇಳ್ತಾ ಈ ಒಂದು ವಿಡಿಯೋದ ಮೂಲಕ ತಿಳಿಸ್ತಾ ಇದ್ದೀನಿ. ಸೊ ಅದೇ ವಿಷಯ ನಿಮಗೆ ಹೇಳಬೇಕು ಅಂತಂದು ಈ ಒಂದು ವಿಡಿಯೋ ಕೂಡ ಮಾಡಿದೆ ನಾನು. ವೆರಿ ಇಂಪಾರ್ಟೆಂಟ್ ಇದೆ, ಯಾಕಂದರೆ ತುಂಬ ಜನ ಸ್ವಲ್ಪ ಅಲ್ಲೊಬ್ರು ಇಲ್ಲೊಬ್ರು ಏನಂತಂದರೆ ಮಿಸ್ಟೇಕ್ಸ್ ಆಗಿರ್ತವೆ, ಎಲ್ಲ ಕಣ್ಣು ತಪ್ಪಿ ಆಗಿರ್ತವೆ, ಅಥವಾ ನೆಟ್ ಸೆಂಟರ್ ಅವರ ಒಂದು ಒಂದು ಇದರಿಂದ ಆಗಿರ್ಬೋದು, ತಪ್ಪಿನಿಂದ ಆಗಿರ್ಬೋದು, ಅಥವಾ ನಾವೇ ಹೇಳುವಾಗ ಏನಾದರೂ ಮಿಸ್ಟೇಕ್ಸ್ಗಳು ತುಂಬ ಆಗಿರ್ತವೆ. ಸೊ ಅವುಗಳು ಮತ್ತು ಅದೇ ರೀತಿಯಾಗಿ ಮಾರ್ಕ್ಸ್ ಕಾರ್ಡಲ್ಲಿ ಪ್ರಿಂಟ್ ಆಗಿ ಬಂದುಬಿಡ್ತವೆ, ಹಾಗಾದರೆ ಅದು ಮಾರ್ಕ್ಸ್ ಕಾರ್ಡ್ ಕೂಡ ಮುಂದೆ ಉಪಯೋಗ ಆಗೋದಿಲ್ಲ. ಸೊ ಹಾಗಾಗಿ ನಿಮ್ಮ 10th ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತಲ್ಲ ಅದೇ ರೀತಿಯೇ ಈ ಮಾರ್ಕ್ಸ್ ಕಾರ್ಡ್ಗಳು ಕೂಡ ಬರಬೇಕು. ಸೊ ಅದಕ್ಕಾಗಿ ಚೇಂಜಸ್ ಮಾಡಿಸ್ಕೊರಿ. ಅಲ್ಲಿ ನಿಮಗೆ ಅದೇ ಹೇಳಿದೆ, ಇಲ್ಲಿ ಲಾಸ್ಟ್ ಡೇಟ್ ಅಂತಂದು ಏನು ಮೆನ್ಷನ್ ಮಾಡಿರೋದಿಲ್ಲ ಈ ಒಂದು ಸುತ್ತೋಲೆಯಲ್ಲಿ. ಸೊ ಅದಕ್ಕಾಗಿ CSL 145 ನಂಬರ್ ಇದೆ ನೋಡಿ, ಅಲ್ಲಿ ವೆಬ್ಸೈಟ್ನಲ್ಲಿ ನಿಮಗೆ ಕಾಣಿಸುತ್ತೆ. ಸೊ ಒಂದು ನಂಬರ್ಗೆ ಕಾಲ್ ಮಾಡಿದರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ನೋಡಿಬಿಟ್ಟು ನಂತರ ನೀವು ಇದಕ್ಕೆ ಏನಂತಂದರೆ ಏನಾದರೂ ತೊಂದರೆಗಳಿದ್ರೆ ಸರಿಪಡಿಸ್ಕೊರಿ ಅಂತಂದು ಹೇಳ್ತಾ, ಮತ್ತು ಇದುವರೆಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ 2019 GPSTET ಕ್ವಶನ್ ಪೇಪರ್ ನೆಕ್ಸ್ಟ್ ಇವತ್ತು ಈವ್ನಿಂಗ್ ಅಥವಾ ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ ನಾನು. 17 ಆಲ್ರೆಡಿ ಕಂಪ್ಲೀಟೆಡ್ ಆಗಿದೆ, 19 ಕೂಡ ಮಾಡ್ತಾ ಇದ್ದೀನಿ. ಓಕೆ, ಮತ್ತೆ ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಅಂತಂತ ಹೇಳ್ತಾ, ಎಲ್ಲರೂ ಕೂಡ ಶುಭವಾಗಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.